ಸರ್. ನಮಸ್ಕಾರ ಹೇಳಿ ಸರ್. ತಮ್ಮ ಪೂರ್ತಿ ಹೆಸರು? ವೀರಶೇಖರ. ವೀರಶೇಖರ್ ಅಂತೇಳಿ ಸರ್, ಅಂತಂದ್ರೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಗಾಗಿನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀನಿ. ಗಾಗಿನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್, ಅಂತಂದ್ರೆ ತಾವು ರಾಜಕೀಯಕ್ಕೆ ಇದೇ ಮೊದಲನೇ ಬಂದಂತದ್ದು ಸರ್? ಎರಡನೇ ಬಾರಿ ಬಂದಿರೋದು. ಇದು ಎರಡನೇ ಬಾರಿ ಬಂದಿದ್ದೀರಾ ಸರ್, ಅಂತಂದ್ರೆ ತಾವು ಇದು ಎರಡನೇ ಬಾರಿ ಬಂದಿದ್ದೀನಿ ಅಂತ ಹೇಳ್ತಾರೆ, ಹೇಗೆ ಅನಿಸ್ತದೆ ಸರ್ ಒಂದು ರಾಜಕೀಯದ ಜೀವನ ತಮಗೆ? ರಾಜಕೀಯ ಜೀವನ ತುಂಬಾ ಸಂತೋಷ ಕೊಡ್ತದೆ. ಜನಕ್ಕೆ ಒಂದು ಸೇವೆ ಮಾಡಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಆತರ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಸರ್, ಅಂತಂದ್ರೆ ತಾವು ಯಾವ ಪಕ್ಷದ ಒಂದು ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಜೆಡಿಎಸ್ ಬೆಂಬಲಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಓಕೆ ಸರ್. ಸರ್, ಅಂತಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದುಕೊರತೆಗಳು ಕಾಣಿಸ್ತಾ ಇದೆ ಸರ್? ಸದ್ಯ ಗ್ರಾಮದಲ್ಲಿ ಈಗ ಕುಡಿಯೋ ನೀರು ಸಮಸ್ಯೆ ತುಂಬಾ ಇದೆ. ಮಳೆ ಬರ್ತಾ ಬರ್ತಾ ಕಡಿಮೆ ಆಗಿದೆ. ಅಂತರ್ಜಲ ಮಟ್ಟ ಭಾರಿ ಕುಸಿತಾ ಇದೆ. ಕುಡಿಯೋ ನೀರು ಸಮಸ್ಯೆ ಭಾರಿ ಇದೆ. ಸರ್, ಅಂತಂದ್ರೆ ಅದ್ರ ಬಗ್ಗೆ ತಾವು ಯಾವ ರೀತಿಯಾದಂತ ಒಂದು ಕ್ರಮನ ಕೈಗೆ ತಗೋಬೇಕು ಅನ್ನೋ ಒಂದು ಯೋಜನೆ? ಕೆರೆ ಅಂತರ್ಜಲ ಹೆಚ್ಚೋದಕ್ಕೆ ಜಿಲ್ಲಾ ಪಂಚಾಯತಿ ಮೆಂಬರ್ ಹತ್ರ ಮಾತಾಡಿದೀವಿ. ಈ ಸ್ಥಳೀಯ ಶಾಸಕರ ಗಮನಕ್ಕೂ ತಂದಿದೀವಿ. ಅವರು ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇಲ್ಲ. ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳು ಹಿಂದುಳಿತಾ ಇದೆ. ಪಂಚಾಯತಿ ಒಂಚೂರು ಅನುದಾನ ಕಡಿಮೆ ಬರ್ತಾ ಇರೋದ್ರಿಂದ ಈ ಮುಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಅವ್ರ ಸಹಕಾರ ತಗೊಂಡು ಬೋರ್ವೆಲ್ ಹೊಡ್ಸಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಆದ್ರೂ ಅಂತರ್ಜಲ ಕಡಿಮೆ ಬರ್ತಾ ಇದೆ. ನೀರಿನ ಸಮಸ್ಯೆ ತುಂಬಾ ಇದೆ. ಸರ್, ಅಂತಂದ್ರೆ ತಾವು ವೃತ್ತಿ ಏನ್ ಮಾಡ್ಕೊಂಡಿರೋದು ಸರ್? ವ್ಯವಸಾಯ. ಸರ್, ಅಂತಂದ್ರೆ ಈಗ ವ್ಯವಸಾಯ ಮಾಡ್ಕೊಂಡು ಈ ರಾಜಕೀಯಕ್ಕೆ ಬರೋದಕ್ಕೆ ತಮ್ಮ ಉದ್ದೇಶ ಅಥವಾ ಗುರಿ ಏನಾದ್ರು ಇತ್ತ ಸರ್? ಉದ್ದೇಶ ಏನಾದ್ರು ಇತ್ತ? ದೇಶ ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ರಾಜಕೀಯದಲ್ಲಿ ಇರಬೇಕು ಅಂತಾರ ಆಸಕ್ತಿ ನಮ್ಗೆ ರಾಜಕೀಯದಲ್ಲಿ. ಆ ಒಂದು ಉದ್ದೇಶದಿಂದ ರಾಜಕೀಯ ಬಂದಿದೆ. ಸರ್, ಅಂತಂದ್ರೆ ತಾವು ತಮಗೆ ರಾಜಕೀಯವಾಗಿ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದ್ರೂ ಇದಾರೆ ಸರ್? ಇದ್ದಾರೆ. ಅವ್ರ ಹೆಸರು ತಿಳಿಸ್ಕೊಡುವ? ಜಿ ಟಿ ದೇವೇಗೌಡರು ಇದ್ದಾರೆ. ಚಿಕ್ಕಮಾದವರು. ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಮಂಜುನಾಥ್ ಅವರು ಇದ್ದಾರೆ. ಅವರು ನಮ್ಗೆ ಸ್ಫೂರ್ತಿ. ಅವರೆಲ್ಲ ನಿಮ್ಗೆ ಸ್ಫೂರ್ತಿ ತುಂಬಿ ಈ ರಾಜಕೀಯಕ್ಕೆ ಬರೋದಕ್ಕೆ ಸಹಾಯ ಮಾಡಿ ಸರ್. ಅಂತ ನನಗೆ ಈ ಸಲ ಗೆದ್ದಂತ ಸಂದರ್ಭದಲ್ಲಿ ತಮಗೆ ಟೋಟಲ್ ಓಟ್ ಅಂತ ಎಷ್ಟು ಬಂದಿತ್ತು ಸರ್? 390 ಬಂದಿತ್ತು. 390. ಎಷ್ಟು ಮತ ಅಂತರದಲ್ಲಿ ತಾವು ಜಯ ಗಳಿಸಿದ್ದು ಸರ್? 90 ಮತ ಅಂತರದಿಂದ ಜಯ ಗಳಿಸಿದೀರಾ. ಇವಾಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಚರಂಡಿ ವ್ಯವಸ್ಥೆ, ಬೀದಿ ದೀಪ, ಕುಡಿಯೋ ನೀರು ವ್ಯವಸ್ಥೆ ಫಸ್ಟ್ ಜನಕ್ಕೆ ಮೂಲಭೂತವಾಗಿ ಇರ್ಬೇಕು. ಇದಕ್ಕಾಗಿ ನಾವು ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಜಾಸ್ತಿ ಒತ್ತಡ ಕೊಡ್ತಿದ್ದೀರಾ ಅದಕ್ಕೋಸ್ಕರ. ಸರ್, ಅಂತ ನನಗೆ ಈಗ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಎಜುಕೇಶನ್ ಬೇಕಾ ಬೇಡುವ? ವಿದ್ಯಾರ್ಹತೆ ಇರಬೇಕು, ಅದಕ್ಕಿಂತ ಅನುಭವ. ವಿದ್ಯಾರ್ಹತೆ ಇಲ್ಲದ ಕೆಲಸ ಮಾಡೋ ಅಂತ ಒಂದು ಛಲ ಇರಬೇಕು, ಗುರಿ ಇರಬೇಕು, ವಿದ್ಯೆನು ಬೇಕು, ಎದು ಇದು ಇರಬೇಕು. ವಿದ್ಯೆ ಇಲ್ಲದ ರಾಜಕೀಯ ಮಾಡಬಾರ್ದು ಏನಿಲ್ಲ. ವಿದ್ಯೆ ಇರೋರು ಮಾಡಬಹುದು, ಇಲ್ಲದೇ ಇರೋರು ಮಾಡಬಾರ್ದು. ಓಕೆ ಸರ್. ಸರ್, ಅಂತಂದಾಗೆ ಈಗ ಪ್ರೆಸೆಂಟ್ ರಾಜಕೀಯಕ್ಕೆ ಯೂತ್ ಅಂದ್ರೆ ಯುವಕರು ಮುಂದೆ ಬರ್ತಾ ಇದಾರಲ್ಲ, ಅವ್ರು ಬರೋದ್ರಿಂದ ತಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಬಹುದು ಸರ್? ಯುವಕರು ಬಂದಷ್ಟು ಒಳ್ಳೇದು, ಅನುಭವ ಸಿಗ್ತದೆ ಅವ್ರಿಗೆ. ಅದೇ ಜೊತೆಗೆ ಹಿರಿಯರ ಮಾರ್ಗದರ್ಶನ ಬೇಕು. ಹಾಗಾಗಿ ಆ ಇಬ್ಬರು ಅವ್ರಿಗೆ ಮಾರ್ಗದರ್ಶನ ಸಿಕ್ತು ಅಂತಂದ್ರೆ ಬಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ. ಓಕೆ ಸರ್. ಸರ್, ಅಂತಂದಾಗ ಈಗ ತಮ್ಮ ಪಂಚಾಯತಿನಲ್ಲಿ ತಮ್ಮನ್ನ ಬಿಟ್ಟು ಇನ್ನು ಉಳಿದಿರುವಂತ ಸದಸ್ಯರುಗಳಿಗೆ ತಾವು ಈ ಸಂದರ್ಭದಲ್ಲಿ ಏನೊಂದು ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲಾ ಸದಸ್ಯರುಗಳು ಪಕ್ಷಾತೀತವಾಗಿ ಪಕ್ಷನ ಮರೆತು ಅಭಿವೃದ್ಧಿ ಕೆಲಸಗಳಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಪರ ವಹಿಸ್ಕೊಂಡು ಇದ್ ಮಾಡಬಾರ್ದು, ಗುಂಪುಗಾರಿಕೆ ಮಾಡಬಾರ್ದು. ಎಲ್ಲ ಒಗ್ಗಟ್ಟಾಗಿ ಹೋದಾಗ ಪಂಚಾಯತಿಲಿ ಒಳ್ಳೆ ಕೆಲಸ ಮಾಡಕ್ ಸಾಧ್ಯ ಆಯ್ತದೆ. ಜನಗಳು ಒಳ್ಳೆ ಕೆಲಸ ಮಾಡಬಹುದು, ಜನಗಳ ವಿಶ್ವಾಸ ಗಳಿಸಬಹುದು, ಗ್ರಾಮ ಅಭಿವೃದ್ಧಿ ಮಾಡಬಹುದು.
ಹಾಗಾಗಿ ಅವ್ರು ಬಂದು ಅದನ್ನ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ತಮಗೆ ಕಡೆದಾಗಿ ಇನ್ನೊಂದು ಪ್ರಶ್ನೆ, ಇವತ್ತು ತಾವು ಒಬ್ರು ರಾಜಕೀಯ ವ್ಯಕ್ತಿಯಾಗಿ ಗುರುತಿಸ್ಕೋಬೇಕು ಅಂತಂದ್ರೆ ಹಾಗೂ ನಿಮ್ಮ ಪಂಚಾಯತಿನಲ್ಲಿ ಸದಸ್ಯರಾಗಿ ಗುರುತು ಮಾಡ್ಕೋಬೇಕು ಅಂತಂದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಈ ಸಂದರ್ಭದಲ್ಲಿ ಸರ್, ಆ ನಿಮ್ಮ ಗ್ರಾಮದ ಮತ ಬಂದವರಿಗೆ ತಾವು ಯಾವ ರೀತಿಯಾದಂತ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ರಾಜಕೀಯ ಬರ್ಬೇಕಾದ್ರೆ ಮುಂಚೆ ಹೇಳಿದೆ ಆದರ್ಶಗಳು ಅಂತ, ನಮ್ಮೂರು ಜನತೆ ನಮ್ಮ ಯುವಕ ಮಿತ್ರರು ಒಂದು ಮುಂದಾಳತ್ವ ವಹಿಸ್ಕೊಂಡು ಊರು ಒಳ್ಳೇದ್ ಮಾಡ್ಬೇಕು ಅಂತ ಅಗಲಿರಲು ದುಡ್ದು ನಮ್ಮ ಮಟ್ಟಕ್ಕೆ ತಂದಿದ್ದಾರೆ, ಅವ್ರಿಗೆ ನಾನು ಅಭಾರಿ ಚಿರಋಣಿ ಆಗಿರ್ತೀನಿ. ಗ್ರಾಮದ ಒಳ್ಳೇದು ಮಾಡ್ತೀನಿ, ನಮ್ಮ ಜೊತೆಗೆ ನಮ್ಗೆ ಸಹಾಯ ಮಾಡಿದ ಹುಡುಗರು ನೆನೆಸ್ಕೊಂಡು ಅವ್ರಿಗೂ ಒಳ್ಳೆ ಹೆಸರು ಬರೋ ತರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ. ಅಂದ್ರೆ ಒಂದು ಒಳ್ಳೆ ಅಭಿವೃದ್ಧಿಗಳನ್ನ ಮಾಡೋದ್ರ ಮೂಲಕವಾಗಿ ತಮ್ಮ ಗ್ರಾಮದ ಜನತೆಗೆ ತಮ್ಮ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಓಕೆ ಸರ್, ಇಷ್ಟೊತ್ತಕ್ಕೆಲ್ಲ ನಿಮ್ಮ ಅಮೂಲ್ಯವಾದ ಸಮಯ ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಡ್ತಾ ನಮಗೆ ಒಂದೆರಡು ಮಾತುಗಳ ಮುಗಿಸಿ ಧನ್ಯವಾದಗಳು.